ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪ್ರಾಂಗಣದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಭಜನಾ ಮಂಡಳಿ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಸ್ವದೇಶಿ ತಳಿಯ ಗೋವುಗಳಿಗೆ ಅಲಂಕಾರ ಮೆರವಣಿಗೆ ಹಾಗೂ ತೃತೀಯ ವರ್ಷದ ಶ್ರೀ ಗರುಡಗಿರಿ ಪ್ರದಕ್ಷಿಣೆಯ ಅದ್ದೂರಿ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ರೈತರು ಚಾಲನೆ ನೀಡಿದರು. ಗ್ರಾಮದ ಸುಮಂಗಲಿಯರಿಂದ ಪೂರ್ಣ ಕುಂಭಗಳೊಂದಿಗೆ ಸಿಂಗಾರಗೊಂಡಿದ್ದ ಗೋವುಗಳಿಗೆ ಸ್ವಾಗತ ಕೋರಿ ಗ್ರಾಮದ ಊರು ಬಾಗಿಲ ಪ್ರವೇಶದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಗರುಡಗಿರಿ ಪ್ರದಕ್ಷಿಣೆ ಸಮಯದಲ್ಲಿ ಗ್ರಾಮದ ಸುಮಂಗಲಿಯರು ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಎಳ್ಳು ಬೆಲ್ಲ ಹಂಚುವುದರ ಮೂಲಕ ಪುನೀತರಾದರು. ವಾದ್ಯಗೋಷ್ಠಿಗಳ ತಾಳಮೇಳಗಳೊಂದಿಗೆ ಗೋವುಗಳ ಪ್ರದಕ್ಷಿಣೆ ಹಾಕಿ ಸಂಕ್ರಾಂತಿ ಹಬ್ಬದ ಸಂಪ್ರದಾಯವನ್ನ ಇಂದಿನ ಯುವ ಪೀಳಿಗೆ ಪರಿಚಯಿಸಿದರು. ಮಿಟ್ಟೆಮರಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಮಾತನಾಡಿ, ಧನುರ್ಮಾಸದ ಪ್ರಯುಕ್ತ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡುವ ಗೋವುಗಳ ಗರುಡಗಿರಿ ಪ್ರದಕ್ಷಿಣೆ ಎರಡು ವರ್ಷ ಹಿಂದೆ ಕಡಿಮೆ ಗೋವುಗಳಿಂದ ಪ್ರಾರಂಭವಾದ ಪ್ರದಕ್ಷಿಣೆ ಕಾರ್ಯಕ್ರಮ ಇಂದು 70ಕ್ಕೂ ಹೆಚ್ಚು ಜೋಡಿಗಳ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ನೆರವೇರುತ್ತಿದೆ ಎಂದರು. ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಧನುರ್ಮಾಸ ಪ್ರಯುಕ್ತ ಭಜನಾ ಮಂಡಳಿಯವರು ಪ್ರಥಮವಾಗಿ ಈ ಥರ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತೇಳಿ ಇದು ಕೋರಲಾಗಿತ್ತು. ಅವರೆಲ್ಲರೂ ಸೇರಿ ಒಂದು ವರ್ಷ ಮಾಡೋಣ ಅಂತೇಳಿ ಮಾಡಿದ್ದಕ್ಕೆ ಆವಾಗ 15 ಜೊತೆ ಎತ್ತುಗಳಿಂದ ಪ್ರಾರಂಭವಾದಂತಹ ಗಿರಿ ಪ್ರದಕ್ಷಿಣೆ ಇವಾಗ ಮಕರ ಸಂಕ್ರಾಂತಿ ದಿವಸ 2ನೇ ವರ್ಷ 35 ಜೊತೆ ಬಂದಿತ್ತು. ಇವತ್ತು ಸುಮಾರು ಅಂದರೆ 60-70 ಜೊತೆಗಳು ಬಂದಿವೆ. ಇದಕ್ಕೆ ಎಲ್ಲ ಮಿಟ್ಟೆಮರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಹ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ವಿಜೃಂಭಣೆಯಿಂದ ತಮ್ಮ ದನಗಳನ್ನು ಸಿಂಗರಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂಥ ಇದು ಸಂಭ್ರಮದ ವಾತಾವರಣ ನೋಡಿ ಪಂಚಾಯತಿಯವರು ಸಹ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಅದರ ಜೊತೆಗೆ ಗ್ರಾಮಸ್ಥರು ಸಹ ಅವ್ರ ಕೈಲಾದಷ್ಟನ್ನು ಸಹಾಯ ಮಾಡಿ ಈ ಒಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ದನಗಳಿಗೂ ಸಮಾಧಾನಕರವಾಗಿ ಬಹುಮಾನ ನೀಡಬೇಕು, ರೈತರನ್ನು ಉತ್ತೇಜಿಸಬೇಕು, ದೇಶೀಯ ತಳಿಗಳನ್ನು ಉಳಿಸಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಿಟ್ಟೆಮರಿ ಗ್ರಾಮದ ಶ್ರೀ ಕೋದಂಡರಾಮಸ್ವಾಮಿ ಭಜನಾ ಮಂಡಳಿ ಸದಸ್ಯರು, ಸುತ್ತಮುತ್ತಲಿನ ಹಳ್ಳಿಗಳ ರೈತರು, ಗ್ರಾಮದ ಸುಮಂಗಲಿಯರು ಭಾಗವಹಿಸಿದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV News, ಬಾಗೇಪಲ್ಲಿ.